ಓಕೆ ಹೈಯರ್ ಪರ್ಚೇಸ್ ಸಿಸ್ಟಮ್ ನಲ್ಲಿ ನಮಗೆ ಒಂದು ಕ್ವಶನ್ ಇದೆ ರಿವಿಷನ್ ಕ್ಲಾಸ್ 1-2 ಅಂತ ಅನ್ಕೊಳ್ಳಿ ಇದು ರಿಪೀಟರ್ಸ್ ಕ್ವಶನ್ ಪೇಪರ್ 2017 ಅಂತ ಕ್ಯಾಲ್ಕುಲೇಟ್ ಕ್ಯಾಶ್ ಪ್ರೈಸ್ ಆಫ್ ಅನ್ ಅಸೆಟ್ ಫ್ರಮ್ ದ ಫಾಲೋಯಿಂಗ್ ಡೀಟೇಲ್ಸ್ ಡೌನ್ ಪೇಮೆಂಟ್ 1500 ಫಸ್ಟ್ ಇನ್ಸ್ಟಾಲ್ಮೆಂಟ್ ಅಟ್ ದಿ ಎಂಡ್ ಆಫ್ ದ ಫಸ್ಟ್ ಇಯರ್ 10,800 ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಪೇಯಬಲ್ ಅಟ್ ದಿ ಎಂಡ್ ಆಫ್ ಸೆಕೆಂಡ್ ಇಯರ್ 10,350 Third installment payable at the end of the third year 9,900. Fourth installment payable at the end of the fourth year 9,450. Rate of interest 5%. इले first paragraph बोल दूँ तेरे. ये calculate मरो अंतर इधर है. Cash price calculate मरो अंतर कर इधर. थोड़ी cash price मार बे का है. First तो नापका एक कोड बे का के तो दो. ये न पा है. Format. ಏನ್ ಫಾರ್ಮೆಟ್ ಇದು ಅಂದ್ರೆ ಫೈವ್ ಇನ್ಸ್ಟಾಲ್ಮೆಂಟ್ಸ್ ಇದೆ ಕರೆಕ್ಟಾ ಫೋರ್ ಇನ್ಸ್ಟಾಲ್ಮೆಂಟ್ಸ್ ಇದೆ ಫೋರ್ತ್ ಥರ್ಡ್ ಸೆಕೆಂಡ್ ಫಸ್ಟ್ ಇನ್ಸ್ಟಾಲ್ಮೆಂಟ್ 4-3-2-1 1-2-3-4 ಹಾಕೋಬಾರದು ಕ್ಲೋಸಿಂಗ್ ಬ್ಯಾಲೆನ್ಸ್ ನೆಕ್ಸ್ಟ್ ಏನಿದು ಕ್ಲೋಸಿಂಗ್ ಬ್ಯಾಲೆನ್ಸ್ ನೋಡಿ ಫೋರ್ತ್ ಇಯರ್ ಎಲ್ಲಾ ಇನ್ಸ್ಟಾಲ್ಮೆಂಟ್ ಕೊಟ್ಟಮೇಲೆ ಯಾವಾಗಲೂ ಜೀರೋ ಬ್ಯಾಲೆನ್ಸ್ ಇರುತ್ತೆ ಇದಕ್ಕೆ ನಾವು ಏನ್ ಆಡ್ ಮಾಡಬೇಕು ಇನ್ಸ್ಟಾಲ್ಮೆಂಟ್ ಅನ್ನು ಆಡ್ ಮಾಡಬೇಕು ಇನ್ಸ್ಟಾಲ್ಮೆಂಟ್ ಅಲ್ಲಿ ಏನೇನ್ ಇರುತ್ತೆ ಪ್ರಿನ್ಸಿಪಲ್ ಅಮೌಂಟ್ ಇರುತ್ತೆ ಪ್ಲಸ್ ಏನಿರುತ್ತೆ ಅದರಲ್ಲಿ ಇಂಟ್ರೆಸ್ಟ್ ಸೇರ್ಕೊಂಡಿರುತ್ತೆ ಕರೆಕ್ಟಾ ನಾಲ್ಕನೇ ಇನ್ಸ್ಟಾಲ್ಮೆಂಟ್ ಎಷ್ಟು ಅಂತ ಹೇಳ್ತಾ ಇದ್ದಾನೆ 9450 ಅಂತ ಹೇಳ್ತಾ ಇದ್ದಾನೆ ಕರೆಕ್ಟಾ ಎಸ್ ಆರ್ ನೋ ಎಸ್ ಹಾಗಾದ್ರೆ ಈ ಪ್ರಿನ್ಸಿಪಲ್ ಮತ್ತೆ ಇಂಟ್ರೆಸ್ಟ್ ಅಮೌಂಟ್ ಅಲ್ಲಿ ಇಂಟ್ರೆಸ್ಟ್ ಅನ್ನು ತೆಗೆದಾಕ್ಬೇಕು ಮೈನಸ್ ಮಾಡಬೇಕು ಎಷ್ಟು ಇಂಟ್ರೆಸ್ಟ್ ಇದೆ ಅಂತ ಹೇಳ್ತಾ ಇದ್ದಾನೆ 5% ಅಂತ ಹೇಳ್ತಾ ಇದ್ದಾನೆ ನೋಡಿ ಇದರಲ್ಲಿ ಪ್ರಿನ್ಸಿಪಲ್ ಇಂಟ್ರೆಸ್ಟ್ ಅಂದ್ರೆ 100 ರೂಪಾಯಿ ಪ್ರಿನ್ಸಿಪಲ್ ಇದ್ರೆ 5 ರೂಪಾಯಿ ಏನ್ ಸೇರ್ಕೊಂಡಿರುತ್ತಂತೆ ಬಡ್ಡಿ ಇಂಟ್ರೆಸ್ಟ್ ಸೇರ್ಕೊಂಡಿರುತ್ತೆ ಹಾಗಾದ್ರೆ ಇಂಟ್ರೆಸ್ಟ್ ಎಷ್ಟು ಬೇಕು ನಮ್ಗೆ 5% ಬೇಕು 5 ÷ 105 ಅಂತ ಯಾಕೆ ಸರ್ 105 ಹಾಕಿದ್ರೆ ಅಂದ್ರೆ ಇದು 100 + 5 105ಕ್ಕೆ ಈಕ್ವಲ್ ಆಗಿರುತ್ತೆ ಹೌದಾ ಹಾಗಾದ್ರೆ 5 ಎಷ್ಟು ಬರುತ್ತೆ ಕ್ಯಾಲ್ಕುಲೇಟರ್ ತಗೊಂಡು ಮಕ ನೋಡಬಾರ್ದು ಪಟಪಟ ಅಂತ ಮಾಡಬೇಕು ಓಕೆನಾ 9450 ಡಿವೈಡೆಡ್ ಬೈ 105 ಇಂಟು 5 450 ರೂಪಾಯಿ ಏನ್ ಬರ್ತಾ ಇದೆ ಬಡ್ಡಿ ಬರ್ತಾ ಇದೆ ನೀವೇ ಯೋಚನೆ ಮಾಡಿ ಇಂಟ್ರೆಸ್ಟ್ ಇನ್ಸ್ಟಾಲ್ಮೆಂಟ್ ಅಲ್ಲಿ ಇಂಟ್ರೆಸ್ಟ್ ತೆಗೆದಾಕ್ಬಿಟ್ರೆ ನಮ್ಗೆ ಏನ್ ಬರುತ್ತೆ ಪ್ರಿನ್ಸಿಪಲ್ ಅಮೌಂಟ್ ಬರುತ್ತೆ ಕರೆಕ್ಟಾ ಅಥವಾ ಕ್ಯಾಶ್ ಪ್ರೈಸ್ ಬರುತ್ತೆ ಅಸಲು ಪ್ರೈಸ್ ಬರುತ್ತೆ ಹಾಗಾದ್ರೆ ಎಷ್ಟು ಬರುತ್ತೆ 9450 ಅಲ್ಲಿ 450 ಅಂದ್ರೆ ಎಷ್ಟು ಬರುತ್ತೆ 9000 ಬರುತ್ತೆ ಹೌದಾ ಈ 9000 ಅನ್ನ ಇಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಅಲ್ಲಿ ಹಾಕೊಳ್ಳಿ ಅಂದ್ರೆ 3ನೇ ವರ್ಷ 9000 ಬಾಕಿ ಇತ್ತು ಆ ಬಾಕಿನ 4ನೇ ವರ್ಷಕ್ಕೆ ಹಾಕೊಂಡಿದ್ದೀವಿ 4ನೇ ವರ್ಷ 9000 ಅಸಲು 4ನೇ ವರ್ಷದ ಬಡ್ಡಿ 450 9450 ಒಟ್ಟು ಇನ್ಸ್ಟಾಲ್ಮೆಂಟ್ ಕೊಡಬೇಕು ಕೊಟ್ಟಾದ್ಮೇಲೆ ಎಷ್ಟಿರುತ್ತೆ 0 ಇರುತ್ತೆ ಕರೆಕ್ಟಾ ಈಗ 3ನೇ ವರ್ಷದ ಇನ್ಸ್ಟಾಲ್ಮೆಂಟ್ ಒಟ್ಟು 9900 ರೂಪಾಯಿ ಇದೆ ಇವೆರಡು ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ ಟೋಟಲ್ ಅಮೌಂಟ್ ಹಾಕಿಲ್ಲಲ್ವಾ ಹಾಕಿದೀವ ಟೋಟಲ್ ಹಾಕಿಲ್ಲ ಇರ್ಲಿ ಪರವಾಗಿಲ್ಲ ಇಲ್ಲಿ ಟೋಟಲ್ ಅಂತ ಹಾಕ್ತೀವಿ ಓಕೆನಾ ಟೋಟಲ್ ಇಲ್ಲಿ ಎಷ್ಟಾಯ್ತು 9450 ರೂಪಾಯಿ ಟೋಟಲ್ ಆಯ್ತು ಇವೆರಡು ಟೋಟಲ್ ಎಷ್ಟಾಯ್ತು 18900 ರೂಪಾಯಿ ಆಯ್ತು ಈಗ ಈ 18900 ರೂಪಾಯಿ ಇಂಟು 5 ÷ 105 ಎಷ್ಟು 900 ರೂಪೀಸ್ ಬರುತ್ತೆ ಕರೆಕ್ಟಾ ಹಾಗಾದ್ರೆ 18900 ಅಲ್ಲಿ 900 ರೂಪಾಯಿ ಇದ್ರೆ ಇನ್ನು ಅಸಲು ಎಷ್ಟಿರುತ್ತೆ 18000 ಉಳಿಯುತ್ತೆ ಈ 18000 2ನೇ ವರ್ಷ ಬಂದಿರುತ್ತೆ ಕರೆಕ್ಟಾ ಎಸ್ ಸರ್ ನಾವು 18000 2ನೇ ವರ್ಷ ಕೊಡಬೇಕಾಗಿತ್ತು ಅದು 3ನೇ ವರ್ಷಕ್ಕೆ ಇಷ್ಟು ಬಂತು ಅದಕ್ಕೆ ಬಡ್ಡಿ 900 ರೂಪಾಯಿ ಹಾಕಿ ಓಕೆ 9900 ರೂಪಾಯಿ ಕಟ್ಟಿದ್ದೀವಿ ಕರೆಕ್ಟಾ ಇನ್ನು 9000 ಬಾಕಿ ಉಳಿದ್ರೆ ಅದು 4ನೇ ವರ್ಷಕ್ಕಾಗುತ್ತೆ ಈಗ 2ನೇ ವರ್ಷದ ಇನ್ಸ್ಟಾಲ್ಮೆಂಟ್ ಎಷ್ಟಿದೆ 10350 ರೂಪಾಯಿ ಇದೆ 18 + 10350 20 31 ಅಲ್ವಾ 28350 ಈಗ ಡಿವೈಡೆಡ್ ಬೈ 105 ಇಂಟು 5 1350 ರೂಪಾಯಿ ಬರುತ್ತೆ ಹಾಗಾದ್ರೆ ಒಟ್ಟು ಇನ್ನೆಷ್ಟು ಬರುತ್ತೆ 27000 ರೂಪಾಯಿ ಬ್ಯಾಲೆನ್ಸ್ ಬರುತ್ತೆ
ಆ 27 ಸಾವಿರ ತಗೊಂಡು ಫಸ್ಟ್ ಇಯರ್ ಗೆ ಹಾಕ್ಕೊಳ್ಳಿ ಓಕೆನಾ ಮೊದಲನೇ ವರ್ಷ ಒಟ್ಟು ಎಷ್ಟು ಕೊಡಬೇಕಂತೆ 10800 ಕೊಡಬೇಕಂತೆ ಹಾಗಾದ್ರೆ ಒಟ್ಟು 37800 ಕೊಡಬೇಕು ಇದರಲ್ಲಿ ಬಡ್ಡಿ ಅಸಲು ಬಡ್ಡಿ ಎರಡು ಸೇರ್ಕೊಂಡು ಹೌದಾ ಡಿವೈಡೆಡ್ ಬೈ 105 ಇಂಟು 5 1800 ಹಾಗಾದ್ರೆ ಒಟ್ಟು 36000 ರೂಪಾಯಿ ಆಯ್ತು ಕರೆಕ್ಟಾ ಅಲ್ಲಿಗೆ ನಾವು ಕ್ಯಾಶ್ ಪ್ರೈಸ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಫಸ್ಟ್ ಇಯರ್ ದು ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿತ್ತು ಪ್ಲಸ್ ಡೌನ್ ಪೇಮೆಂಟ್ ಏನಾದರೂ ಕಟ್ಟಿದ್ದೀವಾ ಫಸ್ಟ್ ಇಯರ್ ಅಲ್ಲಿ 36000 ಓಪನಿಂಗ್ ಬ್ಯಾಲೆನ್ಸ್ ಇತ್ತು ಡೌನ್ ಪೇಮೆಂಟ್ 1.5 ಸಾವಿರ ಒಟ್ಟು ಕ್ಯಾಶ್ ಪ್ರೈಸ್ ಎಷ್ಟಾಯ್ತು 37.5 ಸಾವಿರ ರೂಪಾಯಿ ಇಷ್ಟು ಮಾಡಿದ್ರೆ 6 ಮಾರ್ಕ್ಸ್ ಓಕೆರಾ ಬರ್ಕೊಳ್ಳಿ ಅಥವಾ ಫೋಟೋ ತಕ್ಕೊಳ್ಳಿ